ಹಾಯ್, ಗುಡ್ ಮಾರ್ನಿಂಗ್. ನನ್ನ ವಿಡಿಯೋಗೆಲ್ಲ ನೀವೆಲ್ಲ ಭಾಳ ವೇಟ್ ಮಾಡ್ಲಿಕ್ಕತ್ತಾರೆ ಅಂತ ಗೊತ್ತು. ಸೊ ಫಟಾಫಟ್ ಅಂತ ಹೋಗ್ಬಿಡೋನು. ಸೊ ಇವಾಗ ಒಂದು ಗ್ಲಾಸ್ ಮಜ್ಜಿಗೆ ಸಾಕು ರೀ ನಮಗೆ, ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಗ್ಯಾಸ್ಟ್ರಿಕ್ನ ತೆಗೆದು ಹಾಕಲಿಕ್ಕೆ, ಆಮೇಲೆ ನಮ್ಮ ಸ್ಕಿನ್ನಲ್ಲಿ ಹೊಳಪನ್ನು ತರಲಿಕ್ಕೆ, ನಮ್ಮ ಹೊಟ್ಟೆಯಲ್ಲಿ ಉರಿ ಆಗ್ಲಿಕ್ಕತ್ತಿದ್ರೆ, ಆಮೇಲೆ ನಮ್ಮ ಸ್ಕಿನ್ನಲ್ಲಿ ಯಾವುದೇ ಒಂದು ಕಲೆಗಳಿರಲಿ ಅದು ಮಾಯ ಆಗಲಿಕ್ಕೆ, ಆಮೇಲೆ ನಿಮ್ಮ ವೇಟನ್ನು ಎಲ್ಲದಕ್ಕಿಂತ ಮೊದಲು ನಿಮ್ಮ ವೇಟನ್ನು ಭಾಳ ಜಲ್ದಿನ ಕಡಿಮೆ ಮಾಡುತ್ತೆ, ಆಮೇಲೆ ನಿಮ್ಮ ಡೊಳ್ಳು ಹೊಟ್ಟೆ ಇದ್ದರೆ ಅದನ್ನು ಜಲ್ದಿನ ಹಿಂದೆ ಸರಿಯೋಂಗೆ ಮಾಡುತ್ತೆ ಈ ಒಂದು ಗ್ಲಾಸ್ ಮಜ್ಜಿಗೆ. ಆಮೇಲೆ ನಿಮ್ಮ ಹೇರ್ಸ್ ಎಲ್ಲ ಉದುರೋದನ್ನು ಭಾಳ ಅಂದ್ರೆ ಭಾಳ ಜಲ್ದಿನ ಕಡಿಮೆ ಮಾಡುತ್ತೆ. ಇದನ್ನು ನೀವು ಕುಡಿತಾ ಬಂದ್ರಪ್ಪ ಅಂತಂತಂದ್ರೆ, ನಮ್ಮ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ನಾವು ಇವತ್ತು ಯೂಸ್ ಮಾಡಿಕೊಂಡು ಈ ಒಂದು ರೆಮಿಡಿನ ಮಾಡಿ ತೋರಿಸ್ಲಿಕ್ಕತ್ತೀನಿ ರೀ, ಈ ಒಂದು ಡ್ರಿಂಕ್ಸ್ನ ಮಾಡಿ ತೋರಿಸ್ಲಿಕ್ಕತ್ತೀನಿ. ಸೊ ರೂಪಾಯಿ ಖರ್ಚಿಲ್ದಂಗೆ ನಾವಿಲ್ಲಿ ಒಂದು ಒಳ್ಳೆ ಡ್ರಿಂಕ್ಸ್ನ ಮಾಡಿ ತೋರಿಸ್ಲಿಕ್ಕತ್ತೀನಿ. ನಿಮ್ಮ ತೂಕನೂ ಬೇಗ ಕಡಿಮೆ ಆಗುತ್ತೆ, ನಿಮ್ಮ ಸ್ಕಿನ್ನಲ್ಲಿ ಇರುವಂಥ ಎಲ್ಲ ಕಲೆಗಳು ಮಾಯ ಆಗುತ್ತೆ, ನಿಮ್ಮ ಸ್ಕಿನ್ ಇಷ್ಟೊಂದು ಹೊಳಪಾಗಿರುತ್ತೆ, ಆಮೇಲೆ ನಿಮ್ಮ ಹೇರ್ಸ್ ಜಲ್ದಿನ ಉದುರೋದು ಕಡಿಮೆ ಆಗುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ನಿಮ್ಮ ಹೇರ್ಸ್ ತಿಕ್ಕಾಗಿ ಬರುತ್ತೆ, ಟ್ರಿಪಲ್ ಹೇರ್ ಅಂತ ಹೇಳ್ತಾರಲ್ಲ ಆ ಥರ. ಸೊ ಇದನ್ನು ನೀವು ಕುಡಿತಾ ಬಂದರೆ, ಆಮೇಲೆ ನಿಮ್ಮ ಎದೆ ಉರಿ, ನಿಮ್ಮ ಹೊಟ್ಟೆ ಉರಿ, ಆಮೇಲೆ ಹೊಟ್ಟೆ ಮುಂದೆ ಬಂದಿದ್ರೆ ಡೊಳ್ಳು ಹೊಟ್ಟೆ ಇದ್ರೆ ಬೇಗನೆ ಹಿಂದೆ ಸರಿಯುತ್ತೆ ರೀ, ಗ್ಯಾಸ್ಟ್ರಿಕ್ ಅಂತೂ ಮಂಗ ಮಾಯ ಆಗುತ್ತೆ ಈ ಒಂದು ಇಂಗ್ರೀಡಿಯೆಂಟ್ಸ್ನಿಂದ. ಸೊ ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಯೂಸ್ ಮಾಡ್ತೇವೆ ರೀ. ಮೊದಲಿನ ಹಳೆ ಕಾಲದ ಜನ ಎಲ್ಲ ಇದನ್ನೆಲ್ಲ ಯೂಸ್ ಮಾಡುತ್ತಿದ್ರು. ಸೊ ಇವಾಗೆಲ್ಲ ಯಾರೂ ಯೂಸ್ ಮಾಡೋಲ್ಲ. ಸೊ ಹಂಗಾಗಿ ಅವರು ಹಳೆ ಕಾಲದ ಜನ ಈ ಥರ ಎಲ್ಲ ಯೂಸ್ ಮಾಡ್ತಿದ್ರು ಅಂತ ಗಟ್ಟಿನೂ ಇದ್ದಾರೆ ರೀ, ಆಮೇಲೆ ಆರೋಗ್ಯವಾಗಿ ಕೂಡ ಇದ್ದಾರೆ ರೀ. ನೋಡಿರಿ, ಇವಾಗ ನಾವು 50 ವರ್ಷ ಆದರೂ ಬದುಕ್ತೇವಿಲ್ಲ ನಮಗೆ ಗೊತ್ತಿಲ್ಲ. ಸೊ ಅವರು ಈ ಥರ ಎಲ್ಲ ಒಳ್ಳೆ ಒಳ್ಳೆ ಆಹಾರನ ತಿನ್ಕೊತ ಬಂದಾರಂತೇಳಿ ಅವರು ಇಷ್ಟೊಂದು ಗಟ್ಟಿದಾವ್ರಿ. ಸೊ ಅದರೊಳಗೆ ಸ್ವಲ್ಪ ನಾವು ಕೂಡ ಯೂಸ್ ಮಾಡಿಕೊಂಡು ನಮ್ಮ ಇವತ್ತಿನ ಆರೋಗ್ಯನ ಕಾಪಾಡಿಕೊಳ್ಳೋನು ರಾಮಬಾಣ, ಇದೊಂದು ಸೂಪರ್ ಆಗಿರುವಂಥ ಈ ಎಲ್ಲ ಸಮಸ್ಯೆಗಳಿಗೆ. ಸೊ ನಾ ಇಲ್ಲಿ ಅಗಸೆ ಬೀಜ ಅಂತ ಹೇಳ್ತಾರೆ, ಆಲಸಿ ಅಂತ ಹೇಳ್ತಾರೆ ಇಂಗ್ಲೀಷ್ನಾಗ, ಹಿಂದಿ ಒಳಗೆ ಆಲಸಿ ಅಂತ ಹೇಳ್ತಾರೆ, ಇಂಗ್ಲೀಷ್ನಾಗ ಫ್ಲ್ಯಾಕ್ಸೀಡ್ ಅಂತ ಹೇಳ್ತಾರೆ. ಮತ್ತು ನಿಮ್ಮ ಹತ್ರ ಯಾವುದಾದ್ರೂ ನೀವು ಬೇರೆ ಹೆಸರಿಂದ ಕರಿತೀರಂದರೆ ಹೇಳ್ರಿ. ಸೊ ನಮಗೂ ಗೊತ್ತಾಗುತ್ತೆ. ನಾನಿಲ್ಲಿ ಅವನ್ನ ಪ್ಯಾಕೆಟ್ ಕಟ್ ಮಾಡಿಕೊಂಡು ಮೊದಲೇ ಸ್ವಚ್ಛ ಮಾಡಿರುವಂಥನ್ನು ತೊಗೊಂಡು ಬಂದಿರ್ತೀನಿ ರೀ, ಅಂದರೂ ಕೂಡ ಒಂದ್ಸರಿ ಸ್ವಚ್ಛ ಮಾಡಿಕೊಳ್ಳ್ರಿ. ಆಮೇಲೆ ಒಂದು ಬಟ್ಟೆ ಒಳಗೆ ಹಾಕಿ ಸ್ವಲ್ಪ ಒರೆಸ್ರಿ ಅದನ್ನು, ಯಾಕಂದರೆ ಧೂಳು ಅದು ಕುಂತಿರುತ್ತೆ. ಆಮೇಲೆ ಸಿಮ್ಮ ಉರಿ ಇಟ್ಕೊಂಡು ಒಂದು 2-3 ನಿಮಿಷ ರೀ, ಜಾಸ್ತಿ ಬೇಡ, 2-3 ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಳ್ರಿ. ನಾ ಹೇಳಿದೆ ನಿಮಗೆ ಮೊದಲೇನ ಈ ಒಂದು ಇಂಗ್ರೀಡಿಯೆಂಟ್ಸ್ ನಿಮಗೆ ಇಷ್ಟೊಂದು ಲಾಭ ಅದ ರೀ, ನಿಮ್ಮ ಕಣ್ಣನ್ನು ನೀವೇನು ನಂಬೋಕ್ಕಾಗಲ್ಲ. ಸ್ವಲ್ಪ ದಿನಗಳೊಳಗೆ ನಿಮ್ಮ ಸಮಸ್ಯೆಗಳೆಲ್ಲ ದೂರ ಆಗ್ತಾವೆ. ಹೊಟ್ಟೆ ಉರಿ ಆಗಲಿ, ಎದೆ ಉರಿ ಆಗಲಿ, ನಿಮ್ಮ ಸ್ಕಿನ್ನ ಹೊಳಿತಿರೋದಿಲ್ಲ ನೋಡಿರಿ, ಡಲ್ ಆಗಿರುತ್ತೆ. ಆಮೇಲೆ ನಿಮ್ಮ ಹೇರ್ಸ್ ಇಷ್ಟೊಂದು ಉದುರ್ತಿರ್ತಾವೆ, ದಪ್ಪ ಇರೋದಿಲ್ಲ. ಪ್ರತಿಯೊಬ್ಬರು ಇದನ್ನು ತೊಗೋಬಹುದು, ಅವರೇ ಕುಡಿಬೇಕು ಇವರೇ ಕುಡಿಬೇಕು ಅಂತ ಏನಿಲ್ಲ, ಎಲ್ಲರೂ ಯೂಸ್ ಮಾಡ್ಬೋದು ರೀ. ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರು ಮುದುಕ್ರ ತನಕನೇ ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ಮತ್ತೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಎಲ್ಲ ಕಮೆಂಟ್ಸ್ ಮಾಡ್ತೀರಿ, ಅಕ್ಕ ಸಣ್ಣ ಮಕ್ಕಳು ತೊಗೋಬೋದಾ, ದೊಡ್ಡವರು ತೊಗೋಬೋದಾ, ಆಮೇಲೆ ಮುದುಕರು ತೊಗೋಬೋದಾ ಅಂತ. ಎಸ್, ಎಲ್ಲರೂ ಇದನ್ನು ಯೂಸ್ ಮಾಡಬಹುದು ರೀ, ಅಷ್ಟೊಂದು ಒಳ್ಳೆ ರಾಮಬಾಣ ರೀ. ಇದರಿಂದ ಯಾವ ಸೈಡ್ ಎಫೆಕ್ಟು ಇಲ್ಲ, ಯಾಕಂದರೆ ಇದು ಒರಿಜಿನಲ್ ಆಗಿರುತ್ತೆ, ಆಮೇಲೆ ನೈಸರ್ಗಿಕವಾಗಿರುತ್ತೆ, ಇದರಲ್ಲಿ ಯಾವ ಕೆಮಿಕಲ್ಲು ಮಿಕ್ಸ್ ಇರುವುದಿಲ್ಲ. ಸೊ ಹಿಂಗಾಗಿ ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ನಿಮಗೆ ಹುಳಿ ತೇಗ ಬರುತ್ತೆ ನೋಡಿರಿ, ಈ ಗ್ಯಾಸ್ಟ್ರಿಕ್ ಆಗಿ ಅದು ಸಹಿತ ಕಡಿಮೆ ಆಗುತ್ತೆ ರೀ ಜಲ್ದಿನೇ. ಇದಕ್ಕೆ ನಿಮ್ಮ ಕಣ್ಣು ಮಂಜು ಆಗಿದ್ರೆ ಅದನ್ನು ಸಹಿತ ಕಡಿಮೆ ಮಾಡುವಂಥ ಶಕ್ತಿ ಈ ಒಂದು ಅಗಸೆ ಬೀಜದಲ್ಲಿದೆ. ಸೊ ಇನ್ನೂ ಇದರದ ಭಾಳ ಹಲವಾರು ಲಾಭಗಳಿದ್ದಾವೆ ರೀ, ಭಾಳ ಹೇಳ್ಕೊತ ಕುಂತರೆ ನಿಮಗೂ ಬೇಸರ ಆಗುತ್ತೆ. ಸೊ ಹೋಗಿ ನಿಮ್ಮ ಗೂಗಲ್ನ ಸರ್ಚ್ ಮಾಡ್ಬೋದು. ಇದನ್ನು 1-2-3 ನಿಮಿಷ ನಾ ಚೆನ್ನಾಗಿ ಹುರ್ಕೊಂಡೇನ್ರಿ, ನೋಡಿರಿ ಇಲ್ಲಿ ನಿಮಗೆ ಕಲರ್ ಚೇಂಜ್ ಆಗಿದ್ದ ಗೊತ್ತಾಗ್ಲಿಕ್ಕತ್ತದ, ಹಸ್ಲಿಕ್ಕತ್ತದ, ಅದು ಜಿಗದಾಡ್ಲಿಕ್ಕತ್ತವ, ಡ್ಯಾನ್ಸ್ ಮಾಡ್ಲಿಕ್ಕತ್ತವ, ಆ ಥರ ಆಗಬೇಕ್ರಿ. ಸ್ವಲ್ಪ ಜಾಸ್ತಿ ಜೋರು ಇಟ್ಕೋಬೇಡ್ರಿ ಗ್ಯಾಸ್ನ, ಎಲ್ಲಂದ್ರೆ ಹೊತ್ತು ಬಿಡ್ತಾವ. ಸೊ ಇದನ್ನು ಒಂದು ಪ್ಲೇಟಿಗೆ ತಗೊಂಡು, ಸ್ಟೀಲ್ ಪ್ಲೇಟಿಗೆ ತಗೋರಿ. ಸೊ ಇದನ್ನು ಸ್ವಲ್ಪ ನಾವು ಕೈಯಿಂದ ಟಚ್ ಮಾಡ್ಬೇಕು, ಅಷ್ಟು ತಣ್ಣಗಾದ್ರೆ ಸಾಕು ರೀ, ಯಾಕಂದರೆ ಇದರೊಳಗೆ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ. ನೀವು ಬಿಸಿ ಬಿಸಿ ಹಾಕಿಬಿಟ್ರೆ ಅದು ಮಿಕ್ಸಿನ ಜಾರ್ನ ಹಿಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಇರುತ್ತೆ ರೀ. ಸೊ ಹಾಗಾಗಿ ಸ್ವಲ್ಪ ಇದನ್ನು ನಾವು ಟಚ್ ಮಾಡೋಂಗಿರಬೇಕು, ಅಷ್ಟು ತಣ್ಣಗಾದ್ರೆ ಸಾಕು. ಸೊ ಇದನ್ನು ಸ್ವಲ್ಪ ಫ್ಯಾನ್ಗಳಿಗೆ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡು ಬಂದಿನಿ ರೀ, ನೋಡಿರಿ ನಾನು ಕೈಯಲ್ಲಿ ಟಚ್ ಮಾಡ್ಲಿಕ್ಕತ್ತೀನಿ, ಇಷ್ಟು ತಣ್ಣಗಾದ್ರೆ ಸಾಕು. ಇದನ್ನು ಒಂದು ಮಿಕ್ಸಿ ಜಾರಿಗೆ ತೊಗೊಳ್ಳೋಣ ರೀ, ಒಂದು ಮಿಕ್ಸಿ ಜಾರಿಗೆ ಅದನ್ನು ಹಾಕೊಂಡ್ಬಿಟ್ಟು ನಾವು ಇದನ್ನು ರುಬ್ಕೊಂಡು ತೊಗೊಂಡು ಬಂದುಬಿಡ್ತೇನೆ ರೀ. ನೋಡಿರಿ ನಾನು ರುಬ್ಕೊಂಡು ತೊಗೊಂಡು ಬಂದಿರಿ, ಅದಕ್ಕೆ ನೀರು ಹಾಕಲಿ, ಉಪ್ಪು, ಖಾರ ಹಾಕಲಿ, ಏನು ಹಾಕಲಿಕ್ಕೆ ಹೋಗಬೇಡ್ರಿ. ಇದು ಹಿಂಗೇ ಕ್ಲಿಯರ್ ಆಗಿರಬೇಕು, ಅಂದರೆ ಸಪ್ಪೆ ಆಗಿರಬೇಕು. ನೀವು ಸಪ್ಪೆ ಆದರೆ ಹೆಂಗಪ್ಪ ತಿನ್ನೋದು ಅಂತ ಯೋಚನೆ ಮಾಡ್ಲಿಕ್ಕತ್ತೀರಿ. ಸೊ ಅದಕ್ಕೂ ಕೂಡ ನಾನು ಇಲ್ಲೊಂದು ಸೂಪರ್ ಆಗಿರುವಂಥ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಬಂದಿನಿ. ಸೊ ಈ ಥರ ನೋಡಿರಿ ತೋರಿಸ್ಲಿಕ್ಕೆ, ಇಷ್ಟು ಪೌಡರ್ ಆದರೆ ಸಾಕು ರೀ, ಜಾಸ್ತಿ ಪೌಡರ್ ಆಗೋ ಅವಶ್ಯಕತೆ ಇಲ್ಲ.
ना इल्ली मज्जिगे अंद्रे मोसरु इत्रि नन्न हत्र अदन्न स्वल्प मज्जिगे तर नानु मज्जिगे कट्कोंडिनि आमेले इल्ली नोडबहुदु सैडिगे बेण्णे तर बंद्बिट्टिद्दारे स्वल्प मज्जिगे माड्कोंडिद्दक्के सो ಎಲ್ಲದಕ್ಕಿಂತ ಮೇನ್ ಏನಪ್ಪ ಅಂದರೆ ಈ ಬೆಣ್ಣೆ ಥರ ಮೇಲೆ ಬುಗುರು ಏನು ಬಂದದಲ್ರಿ, ಬುಗುರು ಅಂತಿರಲ್ಲ, ಸೊ ಅದು ಬಂದದಲ್ಲ, ಅದನ್ನು ಈ ಗ್ಲಾಸಿಗೆ ಹಾಕೊಳ್ಳಿಕ್ಕೆ ಹೋಗಬೇಡ್ರಿ. ಅದರಿಂದನೇ ನಮ್ಮ ವೇಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಆಮೇಲೆ ತೂಕ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದನ್ನು ಬುಗುರೆಲ್ಲ ತೊಗೊಂಡ್ಬಿಡ್ರಿ. ಇಲ್ಲಾಂದರೆ ನಿಮಗೆ ಮಜ್ಜಿಗೆ ಇಲ್ಲ ನಾರ್ಮಲ್ ಮಜ್ಜಿಗೆ ಇದಾವೆ ಅಂದರೆ ನೀವು ಅದನ್ನು ಸಹಿತ ತೊಗೊಳ್ಬೋದು. ಜಸ್ಟ್ ಒಂದೇ ಒಂದು ಗ್ಲಾಸ್ ಸಕ್ಕರೆ ನಿಮಗೆ ಇಷ್ಟೊಂದು ಒಳ್ಳೆಯ ಎಫೆಕ್ಟ್ ಆಗುತ್ತೆ. ಜಸ್ಟ್ ಒಂದು ಸರಿ ಕುಡಿದ್ರಪ್ಪ ಅಂತಂದ್ರೆ ಆ ಒಂದು ಉಪಯೋಗ ಎಷ್ಟು ಜಲ್ದಿನ ಗೊತ್ತಾಗುತ್ತೆ ನಿಮಗೆ. ಸೊ ಇದನ್ನು ನೀವು ಸ್ಕಿಪ್ಪೇ ಮಾಡಲ್ಲ, ಜೀವನ ಪರ್ಯಂತ ಇದನ್ನು ಕುಡಿತಾನೆ ಇರ್ತೀರಿ. ಅಷ್ಟೊಂದು ತಂಪು ಕೂಡ ಹೌದ್ರಿ. ಯಾರು ಜಾಸ್ತಿ ಹೀಟ್ ಇರ್ತಿರಲ್ಲ ಅವ್ರಿಗೆ ಹೇಳಿ ಮಾಡಿಸಿದಂಥ ಡ್ರಿಂಕ್ಸ್ ರೀ ಇದು. ಇವಾಗ ಜಾಸ್ತಿ ಒಬ್ಬೊಬ್ಬರಿಗೆ ಹೀಟ್ ಆಗಿ ಗುಳ್ಳಿ ಅಳ್ತಿರ್ತಾವೆ ಬಾಯಿಯೊಳಗಾಗಲಿ ಮುಖದ ಮೇಲಾಗಲಿ. ಸೊ ಅಂಥವ್ರಿಗೆಲ್ಲ ಹೇಳಿ ಮಾಡಿಸಿದಂಥ ಒಂದು ಡ್ರಿಂಕ್ಸ್ ರೀ ಇದು. ಹೊಟ್ಟೆ ಡೊಳ್ಳು ಹೊಟ್ಟೆನ ಕಡಿಮೆ ಮಾಡಲಿಕ್ಕೆ ಆಗಲಿ, ಏನೇ ಒಂದು ಎಷ್ಟೇ ಇಷ್ಟೊತ್ತನ ಎಲ್ಲ ಸಮಸ್ಯೆಗಳನ್ನ ಹೇಳಿದಿರಿ, ಅದಕ್ಕಿಂತ ಜಾಸ್ತಿ ಹೆಚ್ಚು ಸಮಸ್ಯೆಗಳನ್ನ ನಿವಾರಣೆ ಮಾಡುವಂಥ ಶಕ್ತಿ ಈ ಒಂದು ಬೀಜದಲ್ಲಿದೆ ರೀ. ಸೊ ಇದನ್ನು ಪೌಡರ್ ಮಾಡಿದ್ದೆಲ್ಲ ಒಂದು ಸ್ಪೂನ್ ಹಾಕ್ಕೊಂಡೇನಿ ರೀ, ಜಾಸ್ತಿ ಇಲ್ಲ, ಜಸ್ಟ್ ಒಂದೇ ಅಂದರೆ ಒಂದೇ ಸ್ಪೂನ್ ಹಾಕ್ಕೊಂಡೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಸೊ ಇವಾಗ ಅಂತಿರ್ತೀರ ಇದನ್ನು ಹೆಂಗೆ ಸಪ್ಪೆ ಅನಿಸುತ್ತೆ ಹೆಂಗೆ ಕುಡಿಯೋದಂತೆ. ಸೊ ನಾ ಇಲ್ಲಿ ಇನ್ನು ಸ್ವಲ್ಪ ಒಂದು ಸ್ವಲ್ಪ ಚಟ್ಪಟ ಇರಲಿ, ಚಂದ ಅನಿಸ್ಲಿ, ಟೇಸ್ಟಿ ಅನಿಸ್ಲಿ ಅಂತೇಳಿ ನಾನಿಲ್ಲಿ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಂದರೆ ಕರಿ ಕಾಳು ಮೆಣಸಿನ ಪೌಡರ್ ಅಂತ ಹೇಳ್ತಿರಲ್ಲ ರೀ, ಅದನ್ನು ನೀವು ಮನೆಯೊಳಗೆ ಇದ್ರೆ ಮೆಣಸಿನಕಾಳು ಅದನ್ನು ಪೌಡರ್ ಮಾಡಿ ಇಟ್ಕೊಂಡ್ಬಿಡ್ರಿ. ನಾ ಪೌಡರು ಕೂಡ ಮಾಡಿ ಇಟ್ಕೊಂಡಿರ್ತೀನಿ, ಸ್ವಲ್ಪ ಖಾಲಿಯಾಗಿದ್ದಕ್ಕೆ ನನಗೆ ಪೌಡರ್ ಎಮರ್ಜೆನ್ಸಿಗೆ ಅಂತ ತೊಗೊಂಡು ಬಂದಿದ್ದೆ ರೀ. ಆಮೇಲೆ ಬ್ಲ್ಯಾಕ್ ಸಾಲ್ಟ್ ನೀವು ಎಲ್ಲದಕ್ಕಿಂತ ಇನ್ನೂ ಒಂದು ನೆನಪು ಅಂದರೆ ಇನ್ನೂ ಒಂದು ನೆನಪಲ್ಲಿ ಇಟ್ಕೊರಿ ತಲೆ ಒಳಗೆ. ಏನಪ್ಪ ಅಂದ್ರೆ ನೀವು ನಾರ್ಮಲ್ ವೈಟ್ ಉಪ್ಪು ತಿಂತಿರಲ್ಲ ಬಿಳಿ ಉಪ್ಪು, ಅದಕ್ಕಿಂತ ಈ ಬ್ಲ್ಯಾಕ್ ಸಾಲ್ಟನ್ನು ಯೂಸ್ ಮಾಡಿದ್ರಪ್ಪ ಅಂದರೆ ನಿಮ್ಮ ತೂಕ ಜಲ್ದಿ ಅಂದರೆ ಜಲ್ದಿನ ಕಡಿಮೆ ಆಗುತ್ತೆ, ಫಾಸ್ಟಾಗಿ ಕ್ವಿಕ್ಕಾಗಿ ಜಲ್ದಿನ ಕಡಿಮೆ ಆಗುತ್ತೆ, ನಿಮಗೆ ಆಶ್ಚರ್ಯ ಆಗುತ್ತೆ ನಿಮ್ಮ ತೂಕ ಕಡಿಮೆ ಆಗೋದು. ಅಷ್ಟೊಂದು ಒಳ್ಳೆ ಉಪ್ಪು ರೀ ಇದು. ಮತ್ತು ಈ ಬ್ಲ್ಯಾಕ್ ಸಾಲ್ಟಿಗೆ ಏನೇನು ಅಂತಾರಂತ ಹೇಳ್ರಿ ಕನ್ನಡದೊಳಗೆ, ನನಗೂ ಗೊತ್ತಿಲ್ಲ. ಬ್ಲ್ಯಾಕ್ ಸಾಲ್ಟ್ ಅಂತ ಇಂಗ್ಲೀಷ್ನಾಗ ಗೊತ್ತ್ರಿ, ಆಮೇಲೆ ಕರಿ ಉಪ್ಪು ಅಂತ ಹೇಳ್ತೀವಿ, ಆಮೇಲೆ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಹೇಳ್ತಾರೆ, ಮತ್ತು ಗೊತ್ತಿಲ್ಲರಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಇಷ್ಟೊಂದು ಟೇಸ್ಟಿಯಾಗಿದ್ರೆ ಕರೇನ ನಿಮಗೆ ನಂಬೋಕ್ಕಾಗೋದಿಲ್ಲ. ಇದರ ಟೇಸ್ಟಿ ಜೊತೆಗೆ ನಿಮ್ಮ ವೇಟ್ ಲಾಸು, ನಿಮ್ಮ ದೇಹದಲ್ಲಿ ಆರೋಗ್ಯದಲ್ಲಿ ಆಗುವಂಥ ಎಲ್ಲ ಸಮಸ್ಯೆಗಳಿಗೂ ಒಂದೇ ಒಂದು ಡ್ರಿಂಕ್ಸ್ ಅಂದರೆ ಈ ಮಜ್ಜಿಗೆ ರೀ. ಸೊ ಇದನ್ನು ಯೂಸ್ ಮಾಡಿಕೊಂಡ್ರಿ ನೀವು ಈ ಹಬ್ಬದೊಳಗೆ ಅಟ್ರ್ಯಾಕ್ಟಿವ್ ಆಗಿ ಸೂಪರಾಗಿ ಯಂಗಾಗಿ ನಿಮ್ಮ ಸ್ಕಿನ್ ಯಂಗಾಗಿ ಕಾಣಿಸುತ್ತೆ ರೀ ಯಾವಾಗಲೂ. ಇವಾಗ ನೋಡಿ ಸ್ವಲ್ಪ ಏಜ್ ಆದ ತಕ್ಷಣ ನಮ್ಮ ಸ್ಕಿನ್ನೆಲ್ಲ ಜೋತು ಬೀಳೋದು, ಆಮೇಲೆ ಡೀಲ ಆಗೋದು, ಆಮೇಲೆ ಫೈಲೆನ್ಸ, ರಿಂಕಲ್ಸ, ಕಣ್ಣಿನ ಕಡೆಗೆ ಕಪ್ಪ ಇವನ್ನೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ. ಸೊ ಈ ಎಲ್ಲ ಒಂದು ಸಮಸ್ಯೆಗಳು ಇದು ಒಂದೇ ಡ್ರಿಂಕ್ಸ ಪರಿಹಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನೀವು ಇದನ್ನು ಯಾವಾಗ ತೊಗೋಬೇಕಪ್ಪ ಅಂತಂತಂದ್ರೆ ನೀವು ಬೆಳಗ್ಗೆ ಎದ್ದು ನಾಷ್ಟ ಮಾಡ್ತಿರಲ್ಲ 9 ಗಂಟೆ ಮಟ್ಟ ಅಂದರೆ ನಾಷ್ಟ ಮಾಡಿರಿ. ಡಯೆಟ್ ಮಾಡೋ ಒಂದು ಪ್ಲ್ಯಾನ್ ಹೇಳ್ಕೊಡ್ತೀನಿ ನೋಡಿರಿ ನಿಮಗೆ. ನೀವು ಏನೇ ತಿನ್ನಿರಿ ಆದರೆ 9 ಗಂಟೆ ಒಳಗೆ ತಿನ್ನಿರಿ. ತಿಂದ್ರಂದ್ರೆ ಇದನ್ನು ಮಿಡ್ ಮಾರ್ನಿಂಗ್ ಕುಡಿಬೇಕು ರೀ, ಇದನ್ನು ಬೆಳಗ್ಗೆ ಬೆಳಗ್ಗೆನೂ ಅಲ್ಲ ರಾತ್ರಿನೂ ಅಲ್ಲ, ಮಿಡ್ ಮಾರ್ನಿಂಗ್ ರೀ. ಮಿಡ್ ಮಾರ್ನಿಂಗ್ ನೀವು ಇದನ್ನು ಕುಡಿದ್ರಪ್ಪ ಅಂದರೆ ನಿಮ್ಮ ಹೊಟ್ಟೆನೂ ಫುಲ್ಫಿಲ್ ಆಗುತ್ತೆ ರೀ. ಅಂದರೆ ನೀವು ನಾಷ್ಟ ಮಾಡಿ ಒಂದು 2 ತಾಸು ಆದಿಂದ ಇದನ್ನು ಕುಡಿಬೇಕು ರೀ, ನಿಮ್ಮ ಹೊಟ್ಟೆನೂ ಇಷ್ಟೊಂದು ಫುಲ್ಫಿಲ್ ಆಗುತ್ತೆ. ಆಮೇಲೆ ನಿಮಗೆ ಕ್ರೇವಿಂಗ್ ಅನಿಸೋದಿಲ್ಲ, ಏನಾದರೂ ತಿನ್ನಬೇಕಪ್ಪ ಅಂತ ಅನಿಸೋದಿಲ್ಲ, ಆಮೇಲೆ ಹಸಿವಂತೂ ಮೊದಲೇ ಆಗೋದಿಲ್ಲರಿ, ಅಷ್ಟೊಂದು ಫುಲ್ಫಿಲ್ ಮಾಡುತ್ತೆ ಈ ಜಸ್ಟ್ ಒಂದು ಗ್ಲಾಸ್ ಮಜ್ಜಿಗೆ ರೀ. ಆಮೇಲೆ ಕುಡಿಯುವಾಗ ಇಷ್ಟೊಂದು ಸ್ವಾದ ಇರುತ್ತೆ ಇದು, ಟೇಸ್ಟಿ ವಾವ್ ಸೂಪರಾಗಿರುತ್ತೆ. ಇದನ್ನು ಕುಡಿತಾ ಕುಡಿತಾ ಇನ್ನೂ ಒಂದು ಗ್ಲಾಸ್ ಕುಡಿಬೇಕಪ್ಪ ಅನ್ನುವಷ್ಟು ಟೇಸ್ಟಿ ಕೂಡ ಆಗಿರುತ್ತೆ ರೀ. ನೀವು ಜಸ್ಟ್ ಒಂದು ಸರಿ ಟ್ರೈ ಮಾಡಿರಿ, ಮತ್ತೆ ಮತ್ತೆ ಟ್ರೈ ಮಾಡ್ತಾನೆ ಇರ್ತೀರಿ, ಅಷ್ಟೊಂದು ಸೂಪರಾಗಿರುತ್ತೆ ರೀ ಈ ಒಂದು ಹೆಲ್ದಿ ಡ್ರಿಂಕ್ಸ್ ಅಂತ ಹೇಳ್ಬೋದು. ಆರೋಗ್ಯಕರವಾದ ವೇಟ್ ಲಾಸ್ ಡ್ರಿಂಕ್ಸ್, ಗ್ಲೋಯಿಂಗ್ ಡ್ರಿಂಕ್ಸ್, ಆಮೇಲೆ ಹೇರ್ ಫಾಲ್ ಡ್ರಿಂಕ್ಸ್, ಗ್ಯಾಸ್ಟ್ರಿಕ್ ಡ್ರಿಂಕ್ಸ್, ಏನು ಬೇಕಾದರೂ ಕರಿಬೋದು ರೀ. ಅಷ್ಟೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಒಂದು ರಾಮಬಾಣ, ಒಂದು ಮನೆ ಬದ್ದು ರೀ ಇದು, ಸಾರಿ ರೀ. ಅಷ್ಟೊಂದು ಸೂಪರಾಗಿರುತ್ತೆ. ನಾನು ನಾಷ್ಟ ಎಲ್ಲ ಮಾಡಿಕೊಂಡು ಒಂದು 11 ಗಂಟೆ 11:30 ಸುಮಾರಿಗೆ ಇದನ್ನು ಕುಡಿಲಿಕ್ಕತ್ತೀನಿ. ಇನ್ನೂ ಸ್ವಲ್ಪ ಬೇಕಪ್ಪ ಅಂತ ಅನಿಸ್ಲಿಕ್ಕತ್ತದ ರೀ. ಅಷ್ಟೊಂದು ಅಂದ್ರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ, ಹೊಟ್ಟೆನೂ ಫುಲ್ ಫುಲ್ ಆಗುತ್ತೆ. ಆಮೇಲೆ ಅದನ್ನು ತಿನ್ಬೇಕಾ ಇದನ್ನು ತಿನ್ಬೇಕಂತ ಅನಿಸೋದಿಲ್ಲ. ನಾವು ಅದನ್ನು ಇದನ್ನು ತಿನ್ನೋದ್ರಿಂದ ನಮ್ಮ ವೇಟ್ ಜಾಸ್ತಿ ಆಗುತ್ತೆ ರೀ. ಆಮೇಲೆ ಅಂಥ ಇಂಥ ತಿನ್ನೋದ್ರಿಂದ ಆರೋಗ್ಯದಲ್ಲಿ ಸಮಸ್ಯೆ ಕೂಡ ಆಗುತ್ತೆ. ಸೊ ಇದ್ರ ಬಗ್ಗೆ ಗೊತ್ತೇ ಇರುತ್ತೆ. ಜಾಸ್ತಿ ಮಾತಾಡಿದರೆ ಮತ್ತೆ ಜಾಸ್ತಿ ಮಾತಾಡ್ತೀರಿ ನೀವು ಅಂತ ಹೇಳ್ತೀರಿ. ನಾ ಯಾಕೆ ಹೇಳ್ತಿರ್ತೀನಿ ಡೀಟೇಲ್ ಆಗಿ ಅಂತಂತಂದರೆ,
ನಾನಿಲ್ಲಿ ಈ ಥರ ಒಂದು ಕಂಟೈನರ್ ಒಳಗೆ ಸ್ಟೋರ್ ಮಾಡೀನಿ. ಇದನ್ನು ತಿಂಗಳುಗಟ್ಟಲೆ ಇಟ್ಟರೂ ಏನಾಗೋದಿಲ್ಲ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ಚಟ್ನಿ ಮಾಡ್ತಾರಲ್ಲ, ಇದಕ್ಕೆ ಖಾರ ಉಪ್ಪು ಮತ್ತು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕಿರ್ತೀವಿ ನಾವು. ಸೊ ಇದನ್ನು ನೀವು ಮೊಸರಲ್ಲಿ ಹಾಕ್ಕೊಂಡು ಬೇಕಾದರೂ ತಿನ್ಬೋದು ಊಟ ಮಾಡೋವಾಗ. ಹಾಗೇನೆ ಊಟದೊಳಗೆ ಇಟ್ಕೊಂಡು ಅದ್ರ ಮೇಲೆ ಮೊಸರು ಹಾಕ್ಕೊಂಡು ಹಿಂಗೇನು ಕೂಡ ತಿನ್ಬೋದು. ಒಟ್ಟಿನಲ್ಲಿ ಇದನ್ನು ಜಾಸ್ತಿ ಇಂಟೇಕ್ ಮಾಡಿರಿ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.